ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕೆ ಇ ಕನ್ನಡದ ಲೇಟೆಸ್ಟಾಗಿ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅದನ್ನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ನೀವು ಇನ್ನು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು. ವೀಡಿಯೋ ಇಷ್ಟ ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ನಮಗೆ ಎಲ್ಲ ರೀತಿಯ ಸಿ ಇ ಟಿ ಅಪ್ಡೇಟ್ಸ್ ಕೊಡೋಕ್ಕೆ ನಿಮ್ಮ ಸಬ್ಸ್ಕ್ರೈಬ್ ಹೆಲ್ಪ್ಫುಲ್ ಆಗುತ್ತೆ. ಏನಂದರೆ ಸಿ ಇ ಟಿ ಅಭ್ಯರ್ಥಿಗಳ ಪ್ರವೇಶಕ್ಕೆ ಸರ್ಕಾರಿ ಕೋಟಾದಡಿ ಲಭ್ಯ ಇರುವ ಇಂಜಿನಿಯರಿಂಗ್ ಸೀಟುಗಳ ಪಟ್ಟಿ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟಣೆ ಮಾಡಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟಣೆ ಮಾಡಿದ್ದಾರೆ. ಈ ಬಾರಿ ಒಟ್ಟಾರೆ ನಿಮಗೆ 54,434 ಸೀಟುಗಳು ಕೂಡ ಲಭ್ಯವಿದ್ದವು ಅಂತೇಳಿ ಕೆ ಇ ಎ ಪ್ರಕಟಣೆ ಮಾಡಿದೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ ಸೀಟ್ಗಳು ಹೇಳ್ತಿರೋದು, ಸರ್ಕಾರಿ ಕಾಲೇಜುಗಳ ಸೀಟೇ 54,434 ಸೀಟುಗಳು ಕೂಡ ಖಾಲಿ ಇದ್ದಾವೆ ಸರ್ಕಾರಿ ಕೋಟದಲ್ಲಿ. ಅದರಲ್ಲಿ ನಿಮಗೆ ಈ ಪೈಕಿ 6,770 ಸೀಟುಗಳು ಹೈದರಾಬಾದ್ ಕರ್ನಾಟಕ ಕೋಟಗಳಿಗೆ ಸಿಗ್ತದೆ. ಐಕ ಡಿಸ್ಟಿಕ್ಕಲ್ಲಿ ಬರ್ತಾರೆ ಅವರಿಗೆ 6,770 ಸೀಟುಗಳು ಫಿಕ್ಸ್ ಆಗಿದ್ದಾವೆ. ಇನ್ನು ಉಳಿದ 47,664 ಸೀಟುಗಳು ಸಾಮಾನ್ಯ ಕೋಟದಡಿ ಹಂಚಿಕೆ ಮಾಡಲಾಗುವುದು ಅಂತೇಳಿ ತಿಳಿಸಿದ್ದಾರೆ ಕೆ ಇ ಕಡೆಯಿಂದ. ಇಲ್ಲಿ 54,000 ಗೌರ್ಮೆಂಟ್ ಸೀಟಿಗೆ 6,770 ಬಂದುಬಿಟ್ಟು ನಿಮಗೆ ಹೈದರಾಬಾದ್ ಕರ್ನಾಟಕ ಕೋಟಕ್ಕೆ ಬರುತ್ತೆ. ಇನ್ನು ಉಳಿದ 47,664 ಎಲ್ರಿಗೂ ಕೂಡ ಬರುತ್ತೆ. ಇಲ್ಲಿ ನೀವು ತಲೆಕೆಡಿಸ್ಕೊಳ್ಳೋಕೆ ಇಲ್ಲ, ಸಾಕಷ್ಟು ಸೀಟುಗಳು ಕೂಡ ಖಾಲಿ ಉಳಿತವೆ. ಬಟ್ ಎಕ್ಸೆಪ್ಟ್ ಟಾಪ್ ಕಾಲೇಜಸ್ನ ಬಿಟ್ಟರೆ ಇನ್ನು ಉಳಿದ ಕಾಲೇಜುಗಳಲ್ಲಿ ಆಲ್ಮೋಸ್ಟ್ ಸೀಟ್ ಕೂಡ ಫಿಲ್ಅಪ್ ಆಗೋದಿಲ್ಲ. ಮೇಜರ್ ಬ್ರಾಂಚಸ್ನ ಬಿಟ್ಟರೆ ಉಳಿದ ಬ್ರಾಂಚ್ಗಳು ಕೂಡ ಖಾಲಿ ಇರ್ತವೆ. ನೀವು ಆರಾಮಾಗಿ ಆಪ್ಷನ್ ಎಂಟ್ರಿ ಕೂಡ ಮಾಡ್ಬೋದಾಗಿರುತ್ತೆ. ಇದು ವಿತ್ತನ ವೀಡಿಯೋ.